ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಇಬ್ಬರೂ ಕೂಡ ನಾಮಪತ್ರವನ್ನು ಏಕಕಾಲಕ್ಕೆ ಸಲ್ಲಿಸಿದರು ಈಗ ಒಬ್ಬರು ವಾಪಸ್ ತೊಗೋಬೇಕಾಗತ್ತೆ ಆದರೆ ಅಣ್ಣ ತಮ್ಮ ಇಬ್ಬರೂ ಕೂಡ ಇಳಿದಿದ್ದರಿಂದ ಅಶೋಕ್ ಅವ್ರೇನಾದ್ರೂ ಗೊಂದಲಕ್ಕೊಳಗಾದ್ರ ಅಂತ ನೋಡಿರಿ ನಾನು ಬಿ ಜೆ ಪಿ ಪಾರ್ಟಿಯ ಶಿಸ್ತಿನ ಸಿಪಾಯಿ ನಲ್ವತ್ತು ವರ್ಷದಿಂದ ನಾನು ಒಂದೇ ಪಾರ್ಟಿಯಲ್ಲಿ ಇದ್ದೀನಿ ಒಂದೇ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸುಮಾರು ಆರು ಎಲೆಕ್ಷನನ್ನು ಗೆದ್ದಿದ್ದೀನಿ ಮತ್ತು ಎಮರ್ಜೆನ್ಸಿಯಲ್ಲಿ ಇಂದಿರಾ ಗಾಂಧಿ ವಿರುದ್ಧ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ದೀನಿ ಇಡೀ ಕುಟುಂಬ ನಾವು ಜೈಲಲ್ಲಿದ್ದರು ಒಂದು ತಿಂಗಳು ಮೂರು ತಿಂಗಳು ನಂತರ ಈ ಥರದ್ದೆಲ್ಲ ಪರಂಪರೆ ಇರುವಂಥವನು ನಾನು ಈ ಥರ ಏನು ಇವರ ರೋಪ್ಗಳಿಗೆ ಈ ಥರ ಧಮ್ಕಿಗಳಿಗೆ ಬಿ ಜೆ ಪಿ ಆವತ್ತು ಬೆದರಲ್ಲ ನಮ್ಮ ಹಿಂದೆ ನರೇಂದ್ರ ಮೋದಿ ಇದ್ದಾರೆ ಅವ್ರ ಹಿಂದೆ ರಾಹುಲ್ ಗಾಂಧಿ ಇದ್ದಾರೆ ಯಾರು ಪವರ್ಫುಲ್ಲು ಅಂತ ಅವರೇ ಅರ್ಥ ಮಾಡ್ಕೊಂಡ್ಲಿ ನಾವು ಯಾವುದೇ ಕಾರಣಕ್ಕೂ ನ್ಯಾಯಯುತವಾಗಿ ಫೈಟ್ ಮಾಡ್ತಿರೋ ಹೊರ್ತು ಯಾವುದೇ ರೀತಿ ಧಮ್ಕಿ ಹಾಕೋದು ಹಿಂಬಾಗಿಲಿನಿಂದ ಪ್ರಯತ್ನವನ್ನು ಯಾವುದೇ ಮಾಡಲ್ಲ ನನಗೇನು ಅವ್ರ ಬಗ್ಗೆ ವೈಯಕ್ತಿಕ ಏನು ದ್ವೇಷ ಇಲ್ಲ ನನಗೇನು ಅವ್ರ ಬಗ್ಗೆ ವೈಯಕ್ತಿಕ ದ್ವೇಷ ಇಲ್ಲ ಪಾರ್ಟಿ ನನಗೆ ಪಾರ್ಟಿ ಶಿಸ್ತಿನ ಸಿಪಾಯಿಗೆ ಪಾರ್ಟಿ ಹೇಳಿದ ಆದೇಶವನ್ನು ನಾನು ಮಾಡ್ತಾಯಿದ್ದೀನಿ